ಯಾರನ್ನು ಹಾಕ್ತಾರೆ ಕುಮಾರಸ್ವಾಮಿ ಅವರು ಅನ್ನೋ ಪ್ರಶ್ನೆ. ಇವತ್ತು ಮುಖಾಮುಖಿ ಆಗಲಿದ್ದಾರೆ ಎಚ್ ಡಿ ಕೆ ಭವಾನಿ ರೇವಣ್ಣ. ನಗರ್ತಿ ಗ್ರಾಮಕ್ಕೆ ಭೇಟಿಯನ್ನು ಕುಮಾರಸ್ವಾಮಿ ಅವರು ನೀಡ್ತಾರೆ. ದೇವಾಲಯ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ ಎಚ್ ಡಿ ಕೆ. ಹಾಸನದ ಹೊಳೆನರಸೀಪುರ ತಾಲೂಕಿನ ನಗರ್ತಿ ಗ್ರಾಮ, ಇಲ್ಲಿಗೆ ಹೋಗ್ತಿದ್ದಾರೆ ಕುಮಾರಸ್ವಾಮಿ ಅವರು. ಭವಾನಿ ರೇವಣ್ಣನವರು ಕೂಡ ಬರ್ತಿದ್ದಾರೆ, ಮುಖಾಮುಖಿ ಆಗ್ತಿದ್ದಾರೆ ಇವತ್ತು ಎಚ್ ಡಿ ಕೆ ಭವಾನಿ ರೇವಣ್ಣನವರು. ನಗರ್ತಿ ಗ್ರಾಮಕ್ಕೆ ದೇವಸ್ಥಾನದ ಉದ್ಘಾಟನೆಗೆ ಅಂತ ಮಾಜಿ ಸಿಎಂ ಎಚ್ ಡಿ ಕೆ ಹೋಗ್ತಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಭವಾನಿ ರೇವಣ್ಣನವರು ಕೂಡ ಭಾಗಿಯಾಗ್ತಿದ್ದಾರೆ. ಹಾಸನದ ಹೊಳೆ ನರಸೀಪುರ ತಾಲೂಕಿನ ನಗರ್ತಿ ಗ್ರಾಮ ಇದು. ದೇವಾಲಯದಲ್ಲಿ ಇವತ್ತು ಮುಖಾಮುಖಿ ಆಗಲಿರುವ ಎಚ್ ಡಿ ಕೆ ಭವಾನಿ. ಫ್ರೀಡಂ ಆಪಲ್ ಕಲ್ತು ಕಡಕ್ನಾಥ್ ಕೋಳಿ ಸಾಕ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಭವಾನಿ ರೇವಣ್ಣನವರು ಬಹಿರಂಗವಾಗಿ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ನಾನೇ ನಿಲ್ಲಬೇಕು ಅಂತ ಆಶಿಸ್ತಿದ್ದಾರೆ, ಹೀಗಾಗಿ ನಾನೇ ಅಭ್ಯರ್ಥಿ ಅಂತ ಘೋಷಣೆ ಮಾಡೇ ಬಿಡ್ತಾರೆ ಅವರಿಗವರೇ. ಸೊ ಎಲ್ಲ ಒಂದು ಕಡೆ ಕುಮಾರಸ್ವಾಮಿ ಅವರು ಈ ಮಾತಿಗೆ ಟಕ್ಕರ್ ಕೊಡ್ತಾರೆ, ಅಲ್ಲಿ ಭವಾನಿ ರೇವಣ್ಣನವರನ್ನ ನಿಲ್ಲಿಸುವಂಥ ಅನಿವಾರ್ಯತೆ ಏನಿಲ್ಲ, ಹೀಗಾಗಿ ಅವರ ಅವಶ್ಯಕತೆ ಇಲ್ಲ ಅನ್ನೋ ಮಾತು. ಮತ್ತೊಂದು ಕಡೆ ಅವರ ಮಗ ಕುಮಾರಸ್ವಾಮಿ ಅವರು ಏನು ಹೇಳೋದು, ಗೌಡ್ರು ಹೇಳಬೇಕು ಅಂತ ಹೇಳ್ತಾರೆ. ಸೊ ಎಲ್ಲ ಒಂದು ಕಡೆ ಗೊಂದಲ ಇದೆಯಾ ಕುಟುಂಬದಲ್ಲಿ ಅನ್ನೋ ವಿಚಾರ ಇತ್ತು. ಸೊ ಇವತ್ತು ಭವಾನಿ ರೇವಣ್ಣನವರು ಎಚ್ ಡಿ ಕೆ ಮುಖಾಮುಖಿ ಆಗ್ತಿದ್ದಾರೆ, ಕಾದು ನೋಡಬೇಕಿದೆ. ಈ ಕುರಿತು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಚಿನ್ ಶೆಟ್ಟಿ ನೀಡ್ತಾ ಹೋಗ್ತಾರೆ. ಸಚಿನ್ ಶೆಟ್ಟಿ, ಒಂದು ಕಡೆ ಹಾಸನ ಆದರೆ ಮತ್ತೊಂದು ಕಡೆ ಅರಸೀಕೆರೆ ಕೂಡ ಕುಮಾರಸ್ವಾಮಿ ಅವ್ರಿಗೆ ಗೊಂದಲದ ಗೂಡಾಗಿದೆ. ಯಾ ಅಭ್ಯರ್ಥಿಯನ್ನು ಘೋಷಣೆ ಮಾಡಬೇಕು ಅಂತ, ಜೊತೆಗೆ ಯೋಚನೆ ಮಾಡಿ ಎಲ್ಲ ಲೆಕ್ಕಾಚಾರ ಹಾಕಿ ಘೋಷಣೆ ಮಾಡಬೇಕಾಗತ್ತೆ. ಯಾಕಂದರೆ ಇಲ್ಲ ಅಂದರೆ ಜೆ ಡಿ ಎಸ್ ಭದ್ರಕೋಟೆ ಆಗಿರುವಂಥದ್ದು ಛಿದ್ರ ಆಗುವಂಥ ಸಾಧ್ಯತೆ. ಸೊ ಅವನ್ನೆಲ್ಲ ಅಪ್ಡೇಟ್ಸ್ ನೀಡ್ತೀರಾ, ಇವತ್ತು ಹಾಸನಕ್ಕೆ ವಿಸಿಟ್ ಮಾಡ್ತಿದ್ದಾರೆ ಕುಮಾರಸ್ವಾಮಿ ಅವರು. ಎಸ್ ವಿದ್ಯಾ, ಕಳೆದ 15 ದಿನಗಳಿಂದ ಹಾಸನದ ಜೆ ಡಿ ಎಸ್ ಟಿಕೆಟ್ನಲ್ಲಿ ಭಾರಿ ಗೊಂದಲ ಏರ್ಪಟ್ಟಾಗಿರ್ತಕ್ಕಂಥದ್ದು, ಪ್ರಮುಖವಾಗಿ ಹೇಳ್ಬೇಕಂದ್ರೆ ಹಾಸನ ಮತ್ತೆ ಹೊಳೆನರಸೀಪುರ, ಹಾಸನ ಮತ್ತು ಅರಸೀಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಗೊಂದಲ ತಾರಕಕ್ಕೇರಿರ್ತಕ್ಕಂಥದ್ದು. ಹಾಸನದಿಂದ ಭವಾನಿ ರೇವಣ್ಣವರು ನಾನೇ ಅಭ್ಯರ್ಥಿ ಅಂತ ಹೇಳಿ ಏನು ಘೋಷಣೆ ಮಾಡ್ಕೊಂಡಿದ್ರು, ಅಲ್ಲಿಂದ ಶುರುವಾದಂತ ಕಗ್ಗಂಟು ಇನ್ನು ಕೂಡ ಮುಂದುವರೆಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಇವತ್ತು ಹಾಸನಕ್ಕೆ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ನಗರ್ತಿ ಗ್ರಾಮಕ್ಕೆ ಒಂದು ಭೇಟಿನ ನೀಡಿ ಅಲ್ಲಿ ದೇವಸ್ಥಾನದ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ತದನಂತರ ಅರಸೀಕೆರೆಯಲ್ಲಿ ಜೆ ಡಿ ಎಸ್ ನ ಒಂದು ಬೃಹತ್ ಸಮಾವೇಶವನ್ನ ಆಯೋಜನೆ ಮಾಡಿರ್ತಕ್ಕಂಥದ್ದು, ಅಲ್ಲಿ ಭಾಗಿಯಾಗ್ತಾರೆ. ಪ್ರಮುಖವಾಗಿ ಹೇಳ್ಬೇಕಂದ್ರೆ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಏನು ಜೆ ಡಿ ಎಸ್ ನಿಂದ ಅಂತರ ಕಾಯ್ದುಕೊಂಡಿರ್ತಕ್ಕಂತಹ ಹಾಲಿ ಶಾಸಕರಾಗಿರ್ತಕ್ಕಂಥ ಶಿವಲಿಂಗೇಗೌಡರು ಇವತ್ತು ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ನನಗೆ ಯಾವುದೇ ರೀತಿಯಾದ ಆಹ್ವಾನವಿಲ್ಲ, ಹೀಗಾಗಿ ನಾನು ಆ ಕಾರ್ಯಕ್ರಮದಲ್ಲಿ ಭಾಗಿ ಆಗಲ್ಲ ಅನ್ನೋದು ಸ್ಪಷ್ಟಪಟ್ಟಿರ್ತಕ್ಕಂಥದ್ದು. ಹೀಗಾಗಿ ಇವತ್ತು ಅರಸೀಕೆರೆಯಲ್ಲಿ ಬಾಣವರ ಅಶೋಕ್ ಎಂಬುವರು ಏನಿದ್ದಾರೆ ಅವರನ್ನ ಅಭ್ಯರ್ಥಿಯಾಗಿ ಘೋಷಣೆ ಮಾಡುವ ಎಲ್ಲಾ ಸಾಧ್ಯತೆಗಳು ಇದೆ. ಹೀಗಾಗಿ ಮುಂದಿನ ಶಿವಲಿಂಗೇಗೌಡರ ಮುಂದಿನ ನಡೆ ಏನು ಅನ್ನೋದು ಕೂಡ ತೀವ್ರ ಕುತೂಹಲ ಕೇಳಿರ್ತಕ್ಕಂಥದ್ದು ವಿದ್ಯಾ. ಓಕೆ, ಥ್ಯಾಂಕ್ ಯು ಸಚಿನ್. ತಮ್ಮೆಲ್ಲ ಡೀಟೇಲ್ಸ್ ಗೆ ಫ್ರೀಡಂ ಆಪಲ್ ಕಲ್ತು ಕಡಕ್ನಾಥ್ ಕೋಳಿ ಸಾಕ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.